ನಮಸ್ಕಾರ ಪ್ರಿಯ ವೀಕ್ಷಕರೇ. ರಾಜ್ಯ ಕಾಂಗ್ರೆಸ್ನ ವಿದ್ಯಮಾನಗಳು ರೋಚಕ ತಿರುವು ಪಡೆಯುತ್ತಿತ್ತು. ಕೇಂದ್ರದಿಂದ ದೌಡಾಯಿಸಿರುವ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸುರ್ಜೆವಾಲಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಹಾಗೆಯೇ DCM ಶಿವಕುಮಾರ್ ಅವರು 3 ತಾಸಿಗೂ ಹೆಚ್ಚು ಕಾಲ ಕ್ಲೋಸ್ ಡೋರ್ ಮೀಟಿಂಗ್ ಮಾಡುವುದರ ಮೂಲಕ ಕಾಂಗ್ರೆಸ್ ಆಂತರಿಕ ರಾಜಕೀಯ ವಾಸ ತಿರುವನ್ನು ಪಡ್ಕೊಂಡು. ಇದಕ್ಕೂ ಮೊದಲು ನಿನ್ನೆ ರಾತ್ರಿ ನಡೆದಂತಹ ಮಹತ್ವದ ಸಭೆಯಲ್ಲಿ ಕಾಂಗ್ರೆಸ್ ಸಚಿವರ ಒಂದು ಗುಂಪು, ಪ್ರಭಾವಿ ಸಚಿವರ ಒಂದು ಗುಂಪು ಸುರ್ಜೆವಾಲಾ ಅವ್ರನ್ನ ಭೇಟಿ ಮಾಡಿ ಇನ್ನಷ್ಟು DCM ಪೋಸ್ಟನ್ನು ಕ್ರಿಯೇಟ್ ಮಾಡಿದರೆ ಒಳ್ಳೆಯದು ಎನ್ನುವ ಒತ್ತಡವನ್ನು ಹೇರುವುದರ ಮೂಲಕ ಎಲ್ಲೋ ಒಂದು ಕಡೆ ಹಾಲಿ DCM DK ಶಿವಕುಮಾರ್ ಅವರ ವಿರುದ್ಧ ಒಂದು ಗುಂಪನ್ನು ರಚನೆ ಮಾಡೋದಕ್ಕೆ ಯತ್ನ ನಡೆಸ್ತಿರೋದು, ಪ್ರಭಾವವನ್ನು ತಗ್ಸೋದಕ್ಕೆ ಪ್ರಯತ್ನವನ್ನು ಪಡ್ತಿರುವಂತಹ ಒಂದು ಮತ್ತೊಂದು ಡೆವಲಪ್ಮೆಂಟ್ ನಡೀತು. ಹಾಗಾದರೆ ಕಾಂಗ್ರೆಸ್ಸಲ್ಲಿ ಏನೆಲ್ಲ ಆಗ್ತಾಯಿದೆ? ನಿನ್ನೆ ರಾತ್ರಿ ಮೀಟಿಂಗಿಗೂ ಈಗ ನಡೆದಿರುವಂತಹ ಕ್ಲೋಸ್ ಡೋರ್ ಕಾನ್ಫಿಡೆನ್ಷಿಯಲ್ ಮೀಟಿಂಗಿಗೂ ಏನಾದರೂ ಸಂಬಂಧ ಇದೆಯಾ? ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ACC ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೆವಾಲಾ ಬೆಂಗಳೂರಿಗೆ ದೌಡಾಯಿಸ್ತಾರೆ. ಬೆಂಗಳೂರಿಗೆ ದೌಡಾಯಿಸಿ ಇವತ್ತು CM ಜೊತೆಗೆ DCM ಜೊತೆಗೆ ಒಂದು ಸುಪ್ರಸಿದ್ಧ ಪಂಚತಾರ ಹೋಟೆಲ್ನಲ್ಲಿ 3 ತಾಸಿಗೂ ಹೆಚ್ಚು ಕ್ಲೋಸ್ ಡೋರ್ ಮೀಟಿಂಗ್ ಮಾಡ್ತಾರೆ. ಅವರು ಹೇಳ್ಕೊಳ್ಳೋದು ಲೋಕಸಭಾ ಚುನಾವಣೆ ಅಂತ. ಲೋಕಸಭಾ ಚುನಾವಣೆ ಇದ್ದರೆ ಅದು ಸಾಮಾನ್ಯವಾಗಿ ಎಲ್ಲ ನಡೆಯೋದು ದೆಹಲಿನಲ್ಲಿ. ಆದರೆ ಲೋಕಸಭಾ ಚುನಾವಣೆಯ ಹೆಸರಲ್ಲಿ ಬೆಂಗಳೂರಿಗೆ ದೌಡಾಯಿಸಿದಂತಹ ಸುರ್ಜೆವಾಲಾ CM ಸಿದ್ದರಾಮಯ್ಯ ಮತ್ತು DCM ಶಿವಕುಮಾರ್ ಜೊತೆಗೆ ಕ್ಲೋಸ್ ಡೋರ್ ಮೀಟಿಂಗ್, ದೀರ್ಘಕಾಲದ ಚಿಂತನ ಮಂಥನ ನಡೆಸುವ ತುರ್ತೇನಿತ್ತು. ಅಂಥದ್ದೊಂದು ಮೇಜರ್ ಡೆವಲಪ್ಮೆಂಟ್ ಏನಾಗಿತ್ತು? ಇದು ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಹೊಸದೊಂದು ವಿದ್ಯಮಾನಕ್ಕೆ ರಂಗ ಸಜ್ಜಾಗ್ತಾ ಇದೆಯಾ? ಮತ್ತೊಂದು ಮಹತ್ವದ ಡೆವಲಪ್ಮೆಂಟಿಗೆ ಇದೀಗ ವೇದಿಕೆ ರೆಡಿಯಾಗ್ತಾ ಇದೆಯಾ? ಇಲ್ಲದೆ ಹೋದರೆ ಲೋಕಸಭೆ ಚುನಾವಣೆಗೆ ಇಂಥ ಕ್ಲೋಸ್ ಡೌನ್ ಮೀಟಿಂಗು ಈಗಲೇ ಯಾಕೆ ಬೇಕಾಗಿತ್ತು ಅನ್ನೋದೇ ಇಲ್ಲಿ ಮಹತ್ವವಾದಂತಹ ಸಂಗತಿ. ಹಾಗಾದರೆ ಇದರ ಹಿನ್ನೆಲೆಯಲ್ಲಿ ಏನಾಯಿತು? ನಿನ್ನೆ ರಾತ್ರಿ ಸುರ್ಜೆವಾಲಾ ಅವರ ಜೊತೆಗೆ ಒಂದು ಮೇಜರ್ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗಿಗೆ ಡಾಕ್ಟರ್ GE ಪರಮೇಶ್ವರ್ ಬರ್ತಾರೆ, ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಬರ್ತಾರೆ, ರಾಜಣ್ಣ ಬರ್ತಾರೆ, ಹಾಗೆಯೇ ಮಹದೇವಪ್ಪ ಅವರೆಲ್ಲ ಬರ್ತಾರೆ. ಇವ್ರ ಜೊತೆ ಮಾತಾಡ್ತಾ DCM ಪೋಸ್ಟ್ಗಳನ್ನು ಇನ್ನೂ ಜಾಸ್ತಿ ಕ್ರಿಯೇಟ್ ಮಾಡಬೇಕು ಎನ್ನುವ ಬೇಡಿಕೆಯನ್ನು ಇಡ್ತಾರೆ. ಈಗ ಆಲ್ರೆಡಿ DK ಶಿವಕುಮಾರ್ ಅವರು DCM ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇನ್ನಷ್ಟು DCM ಹುದ್ದೆಗಳ ಕ್ರಿಯೇಟ್ ಮಾಡೋದ್ರ ಹಿಂದಿನ ಉದ್ದೇಶ ಏನು? ಹಾಗೆ ನೋಡಿದರೆ ಈ ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವ್ರ ಜೊತೆಗೆ ಉತ್ತಮ ಸಂಬಂಧ ಹೊಂದಿರೋರು, ಸಿದ್ದರಾಮಯ್ಯನವರ ಬೆಂಬಲಿಗರಂದರೂ ಪರವಾಗಿಲ್ಲ. ಅದರಲ್ಲಿ ಪರಮೇಶ್ವರ್ ಸಿದ್ದರಾಮಯ್ಯನವರ ಸಮಕಾಲದಿಂದರು ಅಂತ ಇಟ್ಕೊಳ್ಳೋಣ. ಇತ್ತೀಚೆಗೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವ್ರ ಜೊತೆ ಒಳ್ಳೆಯ ಸಂಬಂಧವನ್ನು ಪರಮೇಶ್ವರ್ ಹೊಂದಿದ್ದಾರೆ. ಅವರು ಏಕಾಏಕಿ ಇದೀಗ ACC ಜನರಲ್ ಸೆಕ್ರೆಟರಿ ಹತ್ರ ಹೋಗಿ ಉಪಮುಖ್ಯಮಂತ್ರಿ ಹುದ್ದೆಗಳನ್ನು ಹೆಚ್ಚು ಮಾಡಬೇಕು, ಅಂದರೆ ಪರಿಶಿಷ್ಟ ಜಾತಿ ವರ್ಗಕ್ಕೆ ಒಂದು ಹುದ್ದೆ, ಲಿಂಗಾಯತ ಸಮುದಾಯಕ್ಕೆ ಮತ್ತೊಂದು ಹುದ್ದೆ, ಹಾಗೆಯೇ ಅಲ್ಪಸಂಖ್ಯಾತರಿಗೂ ಕೂಡ DCM ಪೋಸ್ಟನ್ನು ಕೊಡಬೇಕು ಅನ್ನುವ ಅರ್ಥದಲ್ಲಿ ಬೇಡಿಕೆಯನ್ನು ಮಾತಿನ ಮಧ್ಯೆ ಮಂಡಿಸುವ ಮೂಲಕ ಅವ್ರು ಹೇಳ್ತಿದ್ರು ಮಾತಿನ ಮಧ್ಯೆ ಮಂಡಿಸುವ ಮೂಲಕ ಇದು ಲೋಕಸಭಾ ಚುನಾವಣೆಗಳಿಗೆ ಇದು ಅನುಕೂಲ ಆಗುತ್ತೆ ಎನ್ನುವ ಒಂದು ಸಮರ್ಥನೀಯ ಸೂತ್ರವನ್ನು ಮುಂದೆ ಇಡೋದ್ರ ಹಿಂದಿನ ಉದ್ದೇಶ ಏನು? ಎಲ್ಲೋ ಒಂದು ಕಡೆ ಒಂದೇ ಒಂದು DCM ಪೋಸ್ಟ್ ಬೇಕು ಅನ್ನುವ ಪಟ್ಟನ್ನು ಹಿಡಿದಿರುವ DK ಶಿವಕುಮಾರ್ ಅವರ ಬಲವನ್ನು ಕುಗ್ಗಿಸುವ ಯತ್ನ, ಅಥವಾ ಮುಂದಿನ ದಿನಗಳಲ್ಲಿ ರಾಜಕೀಯ ವಿದ್ಯಮಾನ ನಡೆದರೆ ಮುಖ್ಯಮಂತ್ರಿ ರೇಸಿಗೆ DK ಶಿವಕುಮಾರ್ ಅವ್ರ ಜೊತೆಗೆ ಬೇರೆಯವರೂ ಬರಬೇಕು ಅನ್ನುವಂತಹ ಯತ್ನ ಈ ಒಂದು ಡೆವಲಪ್ಮೆಂಟಿನ ಹಿಂದಿದೆಯಾ? ಇದು ಅತ್ಯಂತ ಮಹತ್ವದ ಸಂಗತಿ. ಇದನ್ನು GE ಪರಮೇಶ್ವರ್ ಅಂತ ಹಿರಿಯ ಮಂತ್ರಿ ಇದನ್ನು ನಿರಾಕರಿಸ್ತಿಲ್ಲ, ಅವ್ರು ಇದನ್ನು ಕನ್ಫರ್ಮ್ ಮಾಡ್ತಾರೆ. ಹೌದು, ನಾವು ಮಾತಾಡಿದ ನಿಜ, ಡಿಫ್ರೆನ್ಸಸ್ ಇಲ್ಲ, ಯಾರ ವಿರುದ್ಧವೂ ಅಲ್ಲ, ನಾವು ಕೇಳ್ಕೊಂಡಿದ್ದೀವಿ, ಮಾಡೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟಿದ್ದು, ನಮ್ಮ ಅಭಿಪ್ರಾಯ ನಮ್ಮ ಕೋರಿಕೆ ನಮ್ಮ ಮನವಿ ಮಾಡಿದ್ದೀವಿ ಅಂತ ಓಪನ್ನಾಗಿ ಹೇಳ್ತಾರೆ. ನಾವು ಕೇಳಿದ್ದು ನಿಜ ಅಂತ ಅಡ್ಮಿಟ್ ಮಾಡ್ತಾರೆ. ಇದೀಗ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ನೋಡೋಣ, ಬನ್ನಿ. ನಾವೆಲ್ಲ ಮಂತ್ರಿಗಳು ನಮ್ಮನ್ನು ಅವರು ಕರೆದಿದ್ರು, ಯಾತಕ್ಕೆ ಕರೆದಿದ್ರು ಅಂತ ಹೇಳಿದರೆ ಲೋಕಸಭೆ ಚುನಾವಣೆ ಬರ್ತಾ ಇದೆ, ನೀವೆಲ್ಲ ಸೀನಿಯರ್ಸ್ಗಳಿದ್ದೀರಿ, ಸ್ವಲ್ಪ ಸೀರಿಯಸ್ಸಾಗಿ ತೊಗೊಂಡು ಮಾಡಿ ಯಾವ ರೀತಿ ಮಾಡಬೇಕು
ಅದನ್ನು ಚರ್ಚೆ ಮಾಡೋದಕ್ಕೆ ಕರೆದಿದ್ದರು. ಆ ಸಂದರ್ಭದಲ್ಲಿ ಕೆಲವರು ಹೇಳಿದರು, ನೋಡಿ ಇನ್ನೂ ಸ್ಟ್ರೆಂಥನ್ ಮಾಡೋದಕ್ಕೆ ಇದು ಒಂದು ಭಾಗ, ಡಿ ಸಿ ಎಂ ಮಾಡೋದಿದ್ದರೆ ನೀವು ಅನುಕೂಲ ಆಗುತ್ತೆ ಅಷ್ಟೇ ಪ್ರಸ್ತಾಪ ಮಾಡಿದರು, ಅದಕ್ಕಾಗಿಯೇ ಏನೂ ಚರ್ಚೆ ಮಾಡಿಲ್ಲ. ಅದು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಅದನ್ನು ನಾವು ಸಲಹೆ ಮಾಡ್ಬೋದು, ಸಲಹೆ ಮಾಡಿದ್ದಾರೆ ಕೆಲವರು, ಅದನ್ನು ಅವ್ರು ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅದನ್ನು ಅದರ ಸಾಧಕ ಬಾಧಕಗಳನ್ನು ನೋಡಿ ತೀರ್ಮಾನ ಮಾಡ್ತಾರೆ. ಲಾಜಿಕ್ ಹೌದು ಅಂತ, ಯಾಕಂದ್ರೆ ದಲಿತ ಅಲ್ಪಸಂಖ್ಯಾತ ಲಿಂಗಾಯತಿ ಕೊಟ್ಟರೆ ಇನ್ನಷ್ಟು ಹೌದು ಅಂತ. ಇಟ್ಸ್ ಅನ್ ಇಂಟರ್ನಲ್ ಮ್ಯಾಟರ್ ಆಫ್ ದಿ ಪಾರ್ಟಿ, ಅದಕ್ಕೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಹೈಕಮಾಂಡ್ ಇದೆ, ಅವ್ರು ತೀರ್ಮಾನ ಮಾಡ್ಕೊಳ್ತಾರೆ. ನಮ್ಮನ್ನು ನಾವು ಚರ್ಚೆ ಮಾಡಿದ್ದು ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿಗಳಾಗಿರಬೇಕು, ಯಾವ ರೀತಿ ಎಲೆಕ್ಷನ್ ಸ್ಟ್ರಾಟಜಿ ಮಾಡಬೇಕು ಅದನ್ನೆಲ್ಲ ಸ್ವಲ್ಪ ನಮ್ಗಳಿಗೆ ತಿಳಿದ ರೀತಿಯಲ್ಲಿ ಹೇಳಿದ್ದೇವೆ. ಈಗ ನಾನು ಎರಡು ಸಾರಿ ಲೋಕಸಭಾ ಚುನಾವಣೆಯನ್ನು ಅಧ್ಯಕ್ಷನಾಗಿ ಮಾಡಿದ್ದೇನೆ, ನನಗೆ ಆದಂಥ ಕೆಲವು ವಿಚಾರ. ಪರಮೇಶ್ವರ್ ಅವರ ಪ್ರತಿಕ್ರಿಯೆಯನ್ನು ನಾವು ನೋಡಿದ್ವಿ. ಅವ್ರು ಹೇಳ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಲೋಕಸಭೆ ಚುನಾವಣೆಯ ಚರ್ಚೆ ಇದೀಗ ಕಾಂಗ್ರೆಸ್ನ ಆಂತರಿಕ ರಾಜಕೀಯ ವಿದ್ಯಮಾನವಾಗಿ ರೂಪಾಂತರ ಆಗ್ತಾ ಇದೆ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಚರ್ಚೆಗೆ ಬಂದಂತಹ ಸುರ್ಜೇವಾಲಾಗೆ ಇದೀಗ ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕದ ಜೊತೆ ಜೊತೆಗೆ ಡಿ ಸಿ ಎಂ ಹುದ್ದೆಯನ್ನು ಮಾಡುವಂತಹ ಒತ್ತಡ ಹೇರಿದ್ದರ ಪರಿಣಾಮ ಅವರೀಗ ಹೊಸ ಬಿಕ್ಕಟ್ಟಿಗೆ ಸಿಲುಕಿದ್ದಾರೆ. ಅಂದರೆ ಓ ಬಿ ಸಿ ಅದರ ಬ್ಯಾಕ್ವರ್ಡ್ ಕ್ಯಾಸ್ಟ್ನ ಒಂದು ಕಾಂಬಿನೇಷನ್ ವರ್ಕೌಟ್ ಮಾಡೋದಕ್ಕೆ, ಆ ಹಿಂದನ ವರ್ಕೌಟ್ ಮಾಡೋದಕ್ಕೆ ಈ ಮೂರು ಹೆಚ್ಚುವರಿ ಡಿ ಸಿ ಎಂ ಹುದ್ದೆಗಳನ್ನು ಇಟ್ಟರೆ, ಸೃಷ್ಟಿ ಮಾಡಿದರೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವ ವಾದವನ್ನು ಸಮರ್ಥವಾಗಿ ಇವರು ಮಂಡಿಸುವ ಮೂಲಕ ಎಲ್ಲೋ ಒಂದು ಕಡೆ ಕರ್ನಾಟಕ ಕಾಂಗ್ರೆಸ್ನ ಆಂತರಿಕ ವಿದ್ಯಮಾನಗಳು ಒಂದು ಹೊಸ ಘಟ್ಟಕ್ಕೆ ಹೋಗ್ತಾ ಇವೆ. ಈ ಹೊಸ ಘಟ್ಟ ಯಾವುದು? ಶಿವಕುಮಾರ್ ಅವರ ಒಂದು ಸ್ಟ್ರಾಟಜಿ ಆದರೆ ಮುಖ್ಯಮಂತ್ರಿ ಬೆಂಬಲಿಗರ ಮತ್ತೊಂದು ಸ್ಟ್ರಾಟಜಿಯ ರೂಪವನ್ನು ಇದು ಪಡೀತಿರೋದು ನಮಗೆ ಮೇಲ್ನೋಟ ಕಾಣಿಸ್ತಾ ಇದೆ. ಹಾಗಾದರೆ ಇದು ಒಂದು ರೀತಿ ಸವಾಲೇನೆ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಅದರ ಚರ್ಚೆಗೆ ಇಲ್ಲಿಗೆ ಬಂದಂತಹ ಸುರ್ಜೇವಾಲಾಗಿ ಈ ಒಂದು ಸಮಸ್ಯೆ ಇದೆಯಲ್ಲ, ಈ ಒಂದು ಸಮಸ್ಯೆಗೆ ಉತ್ತರವನ್ನು ಕಂಡುಹಿಡಿಯೋದಿದೆಯಲ್ಲ, ಅದು ಒಂದು ದೊಡ್ಡ ತಲೆನೋವೆ. ಯಾಕೆಂದರೆ ಇಲ್ಲಿ ಹೆಚ್ಚುವರಿ ಹುದ್ದೆಗಳನ್ನು ಕ್ರಿಯೇಟ್ ಮಾಡಿದ ಡಿ ಸಿ ಎಂ ಹುದ್ದೆಗಳನ್ನ ಕ್ರಿಯೇಟ್ ಮಾಡಿದರೆ ಶಿವಕುಮಾರ್ ಅವರಿಗೆ ಮುನಿಸು, ಕ್ರಿಯೇಟ್ ಮಾಡದೆ ಹೋದರೆ ಮತ್ತೊಂದು ಬಣಕ್ಕೆ ಮುನಿಸು. ಹೀಗಾಗಿ ಅವರು ಅಡಕತ್ತರಿಯಲ್ಲಿ ಸಿಕ್ಕಂತಹ ಒಂದು ಪರಿಸ್ಥಿತಿಗೆ ಅವರು ಸಿಲುಕಿದ್ದಾರೆ ಅಂಥೇಳಿ ನಮಗೆ ಬರ್ತಿರುವಂತಹ ಮಾಹಿತಿಗಳು ಸಿಗ್ತಿವೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಹೈಕಮಾಂಡು ಇದೀಗ ಎಲ್ಲ 28 ಮಂದಿ ಸಚಿವರನ್ನು 11ನೇ ತಾರೀಕು ದೆಹಲಿಗೆ ಬರುವಂತೆ ಬುಲಾವ್ ಕೊಟ್ಟಿದೆ. ಮಂತ್ರಿಗಳೇ ಬನ್ನಿ ದೆಹಲಿಗೆ, ನಾವಲ್ಲಿ ಚರ್ಚೆ ಮಾಡೋಣ. ಆಶ್ಚರ್ಯ ಆಗುತ್ತೆ. ಲೋಕಸಭಾ ಚುನಾವಣೆ ಪ್ರೊಸೀಜರ್ ಏನಿರುತ್ತೆ? ಜಿಲ್ಲಾ ಮಟ್ಟದಲ್ಲಿ ಕ್ಯಾಂಡಿಡೇಟ್ ಅನೌನ್ಸ್ ಮಾಡ್ತಾರೆ, ಕ್ಯಾಂಡಿಡೇಟನ್ನು ಸೆಲೆಕ್ಟ್ ಮಾಡ್ತಾರೆ, ಅದನ್ನು ಕೆ ಪಿ ಸಿ ಸಿ ಕಳಿಸ್ತಾರೆ, ಕೆ ಪಿ ಸಿ ಸಿನಲ್ಲಿ ಕೂತ್ಕೊಂಡು ಎಲೆಕ್ಷನ್ ಕಮಿಟಿ ಎಲ್ಲ ಚರ್ಚೆ ಮಾಡಿ ಸೆಂಟ್ರಲ್ಲಿ ಕಳಿಸ್ತಾರೆ, ಎ ಎನ್ ಸಿ ಸಿ ಸ್ಕ್ರೀನಿಂಗ್ ಕಮಿಟಿ ಕೂತ್ಕೊಂಡು ಚರ್ಚೆ ನಡೆಸಿ ಅದನ್ನು ಬಿಡುಗಡೆ ಮಾಡ್ತಾರೆ. ಇದು ಸಾಮಾನ್ಯವಾಗಿರುವಂತಹ ಪದ್ಧತಿ, ಅದಕ್ಕಿನ್ನೂ ಟೈಮ್ ಇದೆ. ಆದರೆ ಈಗ ತರಾತೂರಿನಲ್ಲಿ ಬಂದು ಈ ಮೀಟಿಂಗನ್ನು ಮಾಡ್ತಿರೋದು, ಮಂತ್ರಿಗಳಿಗೆಲ್ಲ ದೆಹಲಿಗೆ ಬನ್ನಿ ಅಂತ ಕರೆ ಕೊಡ್ತಿರೋದು, ಇವೆಲ್ಲವೂ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಏನೋ ನಡೆದಿದೆ ಎನ್ನುವಂತಹ ಒಂದು ವಿದ್ಯಮಾನಕ್ಕೆ ಕಾರಣ ಆಗಿದೆ. ಒಂದು ಒಳ್ಳೆ ಡಿ ಸಿ ಎಂ ಪೋಸ್ಟ್ ಮಾಡಿದರೆ, ಹುದ್ದೆಗಳನ್ನು ಹೆಚ್ಚುವರಿಗೆ ಕ್ರಿಯೇಟ್ ಮಾಡಿದರೆ ಶಿವಕುಮಾರ್ ಏನು ಮಾಡ್ತಾರೆ, ಮಾಡದೆ ಹೋದರೆ ಸಿದ್ದರಾಮಯ್ಯನವರು ಬಣ ಏನು ಮಾಡುತ್ತೆ ಅನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.